ನೋಡೋಣ. ರಾಜಕೀಯ ಗೊಂದಲವೇ ಇಲ್ಲ. ಏನಾಗಿದೆ ನಮ್ಮ ಮಾಧ್ಯಮದ ಸ್ನೇಹಿತರಿಗೆ ಯಾರೋ ಒಬ್ಬಿಬ್ಬರು ಏನೋ ಮಾತನಾಡಿದ ಕ್ಷಣಕ್ಕೇನೆ ತಪ್ಪು ಗ್ರಹಿಕೆಗಳಾಗ್ತಾ ಇದೆ. ಉದಾಹರಣೆಗೆ ನಿನ್ನೆ ದಿನ ಎಲ್ಲ ಒಂದು 60 ಜನ ಹೆಚ್ಚು ಕಮ್ಮಿ ಶಾಸಕರು ಎಲ್ಲ ಭೇಟಿ ಮಾಡಿದ್ದಾರೆ. ಯಾರೋ ಒಬ್ಬಿಬ್ಬರು ಈಗ ಹೊಸದಾಗಲ್ಲ ಮೊದಲಿಂದವರು ನಮ್ಮ ವಿರುದ್ಧವಾಗಿ ಮಾತನಾಡುವಂಥ ಒಬ್ಬಿಬ್ಬರು ಇದ್ದಾರೆ. ಅದನ್ನೇ ಹೈಲೈಟ್ ಮಾಡೋದು ಅಂಥವ್ರಿಗೆ ಅವಕಾಶವೇ ಕೊಟ್ಟಿಲ್ಲ, ಭೇಟಿ ಮಾಡೋಕ್ಕೆ ಅವಕಾಶ ಕೊಟ್ಟಿಲ್ಲ, ನಿಮಗೆ ಗೊತ್ತಿದೆ. ಆದ್ದರಿಂದ ಯಾವುದೇ ಗೊಂದಲ ಇಲ್ಲ, ಒಟ್ಟಾಗಿ ಒಂದಾಗಿ ನಾವು ಅಭಿವೃದ್ಧಿ ಕಾರ್ಯದ ಕಡೆ ಗಮನ ಕೊಡ್ತಾ ಇದ್ದೇವೆ, ಕೆಲಸ ಮಾಡ್ತಾ ಇದ್ದೇವೆ. ಯಾವುದಕ್ಕೂ ನಾವು ಯಾರಿದ್ದೇ ಸಚಿವ ಸಂಪುಟದ ಸಹೋದ್ಯೋಗಿಗಳು ಯಾರು ತಲೆ ಕೆಡಿಸ್ಕೊಂಡಿಲ್ಲ. ಆ ಥರ ಒಬ್ಬಿಬ್ಬರು ಇದ್ದರೆ ಕರೆದು ಮಾತನಾಡಿ ಸರಿಪಡಿಸೋ ಪ್ರಯತ್ನ ಮಾಡೋಣ. ನೀವೇ ಕರೆ ತಂದವರು, ನೀವೇ ಕರೆ ತಂದ ವಿಶ್ವನಾಥ್ ಅವರು ಈ ರೀತಿ ಬಹಿರಂಗವಾಗಿ ಬೇರೆ ಬೇರೆ ರೀತಿ ಮಾತಾಡ್ತಾರೆ. ಅವ್ರ ಬಗ್ಗೆ ನಾನೇನು ನಾ ಪ್ರತಿಕ್ರಿಯೆ ವ್ಯಕ್ತಪಡಿಸೋಕೆ ಇಷ್ಟಪಡೋದಿಲ್ಲ. ಅವ್ರ ಮೇಲೆ ಏನು ಕ್ರಮವನ್ನು ತಗೊಳ್ಬೇಕು ಅನ್ನೋದನ್ನ ನಮ್ಮ ಹೈಕಮಾಂಡ್ ಯೋಚನೆ ಮಾಡಿದೆ. ಕೋರ್ ಕಮಿಟಿಯಲ್ಲಿ ಮೇಜರ್ ಎಜೆಂಡಾ ಏನು ಅಂದ್ರೆ ಸಂಪುಟ ಪುನರಾಚನೆ ಮಾಡ್ತೀರಾ, ವಿಸ್ತರಣೆ ಮಾಡ್ತೀರಾ, ಪಕ್ಷದ ಸಂಘಟನೆ? ಅಲ್ಲಣ್ಣ, ಕೋರ್ ಕಮಿಟಿಲಿ ಏನಾಗುತ್ತೆ ಅನ್ನೋದು ನಾನು ಇಲ್ಲಿ ಹೇಳಕ್ಕಾಗುತ್ತಾ? ಅಲ್ಲಿ ಕುಂತು ಚರ್ಚೆ ಮಾಡ್ತೇವೆ. ಅಲ್ಲಿ ಏನು ಅಜೆಂಡಾ ನಿಶ್ಚಯ ಆಗಿಲ್ಲ. ಎಲ್ಲ ವಿಷಯಗಳ ಬಗ್ಗೆ, ರಾಜಕೀಯ ಒಂದು ಪರಿಸ್ಥಿತಿಗಳ ಬಗ್ಗೆ ಮತ್ತೆ ಪ್ರವಾಹ ಪರಿಸ್ಥಿತಿಗಳ ಬಗ್ಗೆ, ಉಳಿದ ಪ್ರಮುಖ ವಿಷಯಗಳ ಬಗ್ಗೆ ಚರ್ಚೆ.